ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ದೇವರು ನಿನ್ನನ್ನು ಪ್ರೀತಿಸುವ ಸಮಯ, ನಿನ್ನ ದೇವರು ನಿನ್ನನ್ನು ತನ್ನತ್ತ ಕರೆಯುವ ಸಮಯ. ನೀನು ಎಷ್ಟು ಒಳ್ಳೆಯವಳು, ನೀನು ಅಷ್ಟು ಒಳ್ಳೆಯವನಾಗಿದ್ದೀಯ. ನಿನ್ನ ಒಳ್ಳೆಯತನವು ದೇವರ ಸಾನ್ನಿಧ್ಯದಲ್ಲಿ ಧೂಪದಂತೆ ಸ್ವರ್ಗರಾಜ್ಯಕ್ಕೆ ಸೇರಲ್ಪಡುವುದು. ನಾವು ಬೈಬಲ್ನ ಶ್ರೀಪುಟಗಳನ್ನು ತೆಗೆದು ನೋಡುವಾಗ ಆದಿಕಾಂಡದಲ್ಲಿ ಕಾಯಿನ್ ಮತ್ತು ಆಬೆಲನ್ನು ನಾವು ನೋಡುತ್ತೇವೆ. ಕಾಯಿನನ ಒಳ್ಳೆಯತನ, ಆಬೆಲನ ಒಳ್ಳೆಯತನ, ಕಾಯಿನನ ಕೆಟ್ಟತನ. ಒಳ್ಳೆಯ ಮನಸ್ಸುಳ್ಳಂತಹ ಆಬೆಲನು ದೇವರಿಗೆ ಒಳ್ಳೆಯದನ್ನೇ ಅರ್ಪಿಸುತ್ತಾನೆ, ಕೆಟ್ಟ ಮನಸ್ಸುಳ್ಳ ಕಾಯಿನ ದೇವರಿಗೆ ಕೆಟ್ಟದ್ದನ್ನೇ ಅರ್ಪಿಸುತ್ತಾನೆ. ಒಳ್ಳೆಯತನದ ಆ ಬಲಿಯು ದೇವರಿಗೆ ಮೆಚ್ಚುಗೆ ಆಗುತ್ತದೆ, ಕೆಟ್ಟತನದ ಬಲಿಯು ದೇವರಿಗೆ ಮೆಚ್ಚುಗೆ ಆಗುವುದಿಲ್ಲ. ಇದಕ್ಕೆ ಪ್ರಭು ಯೇಸು ಹೇಳುತ್ತಾರೆ, ಒಳ್ಳೆಯವನ ಬೊಕ್ಕಸದಿಂದ ಒಳ್ಳೆಯವನು ಒಳ್ಳೆಯದನ್ನೇ ಹೊರತರುತ್ತಾನೆ, ಕೆಟ್ಟವನು ತನ್ನ ಬೊಕ್ಕಸದಿಂದ ಕೆಟ್ಟದ್ದನ್ನೇ ಹೊರತರುತ್ತಾನೆ ಎಂಬುದಾಗಿ. ಮತ್ತೊಂದು ಪರ್ಯಾಯ ವಚನವನ್ನು ನೋಡುವುದಾದರೆ, ಚಿಕ್ಕ ವಿಷಯದಲ್ಲಿ ಪ್ರಾಮಾಣಿಕನಾಗಿರುವವನು ದೊಡ್ಡ ವಿಷಯದಲ್ಲಿಯೂ ಪ್ರಾಮಾಣಿಕನಾಗಿರುತ್ತಾನೆ ಎಂಬುದಾಗಿ. ಸರಿ, ಪ್ರಾಮಾಣಿಕತೆಯು ಒಳ್ಳೆಯತನವನ್ನು ಸೂಚಿಸುತ್ತದೆ. ಹೌದು ಪ್ರಿಯರೇ, ಆಗ ಮಾತ್ರ ನಮ್ಮಲ್ಲಿ ಯಾವಾಗ ಒಳ್ಳೆಯತನವಿದೋ ಅವಾಗ ಮಾತ್ರ ನಾವು ದೇವರನ್ನ ಕಾಣಲು ಸಾಧ್ಯ. ಒಂದನ್ನ ಸಹೋದರನೇ ಸಹೋದರಿಯ ಚಿಂತಿಸು, ಒಂದು ಕ್ಷಣ ಚಿಂತಿಸು, ತುಂಬಾ ಹೊತ್ತಲ್ಲ, ಒಂದು ಕ್ಷಣ ಚಿಂತಿಸು. ನೀನು ಒಳ್ಳೆಯವಳ, ಒಳ್ಳೆಯವನ, ನಿನ್ನಲ್ಲಿ ಒಳ್ಳೆಯತನವಿದೆಯಾ ಅಥವಾ ಕೆಟ್ಟತನವಿದೆಯಾ? ಈವರೆಗೂ ನಿನ್ನ ಜೀವನದಲ್ಲಿ ಪರರಿಗೆ ಒಳಿತನ ಮಾಡಿದೀಯಾ ಅಥವಾ ಕೆಡುಕನ್ನು ಮಾಡಿದೀಯ ಎಂಬುದನ್ನು ಚಿಂತಿಸು. ಕೀರ್ತನೆಗಾರ 63ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನಾವು ನೋಡಬೇಕಾದ ಹೇಳ್ತಾನೆ, ನಿನ್ನ ಮಂದಿರದಲ್ಲಿ ನನಗಾದ ದರ್ಶನದಲ್ಲಿ ನಿನ್ನ ಶಕ್ತಿ ಪ್ರತಿಭೆಯನ್ನು ಕಂಡಿರುವೆನಲ್ಲಿ. ನೋಡಿ, ಕೀರ್ತನೆಗಾರ ದೇವರ ಮಂದಿರದಲ್ಲಿ ದೇವರನ್ನ ಕಾಣುತ್ತಾನೆ. ಆ ದೇವರ ಶಕ್ತಿ ಪ್ರತಿಭೆಯನ್ನ ಅವನು ಅಲ್ಲಿ ಕಾಣುತ್ತಾನೆ. ಕಾರಣ, ಅವನಲ್ಲಿರುವ ಒಳ್ಳೆಯತನ. ಹೀಗೆ ನಾವು ದೇವರನ್ನ ಕಾಣಬೇಕಾದರೆ, ಆ ದೇವರ ಪ್ರತಿಭೆಯನ್ನು ನಾವು ಕಾಣಬೇಕಾದರೆ, ಆ ದೇವರ ಶಕ್ತಿಯನ್ನು ಕಾಣಬೇಕಾದರೆ ನಮ್ಮಲ್ಲಿ ಒಳ್ಳೆಯತನವಿರಬೇಕು. ನೋಡಿ, ಮೋಶೆಯು ಈ ಲೋಕದಲ್ಲಿದ್ದ, ಮೋಶೆಯ ನಿಮಿತ್ತವಾಗಿ ದೇವರು ಎಷ್ಟೆಷ್ಟೋ ಮಹತ್ ಕಾರ್ಯಗಳನ್ನು ಮಾಡಿದರು. ಕಾರಣ, ಅವನಲ್ಲಿ ಒಳ್ಳೆಯತನವಿತ್ತು. ಆ ಒಳ್ಳೆಯತನದ ನಿಮಿತ್ತವಾಗಿ ಮೋಶೆ ಯಾವಾಗ ಬೇಕಾದರೂ ಹೋಗಿ ದೇವರಲ್ಲಿ ಮಂಡಿ ಊರುವಾಗ, ಇಸ್ರಾಲರಿಗಾಗಿ ಬೋರಲು ಬಿಡುವಾಗ ದೇವರು ಎಲ್ಲವನ್ನು ಕೊಡುತ್ತಾ ಇದ್ದರು. ಸಿನಾಯಿ ಪರ್ವತದಲ್ಲಿ ಪವಿತ್ರಾತ್ಮರನ್ನೇ ದಾರಿ ಎರೆದರು ಮೋಶೆಗೆ. ಪ್ರಿಯ ಸಹೋದರನೇ ಸಹೋದರಿಯೇ, ನಿನ್ನ ಜೀವಿತದಲ್ಲಿ ನೀನು ಎಷ್ಟರ ಮಟ್ಟಿಗೆ ಒಳ್ಳೆಯವಳಾಗಿದ್ದೀಯಾ, ಒಳ್ಳೆಯವನಾಗಿದ್ದೀಯಾ, ಎಷ್ಟು ಜನರಿಗೆ ನೀನು ಕೆಡುಕನ್ನು ಮಾಡಿದ್ದೀಯಾ ಎಂಬುದನ್ನು ಚಿಂತಿಸು. ಕೆಡುಕನ್ನು ಮಾಡುವಾಗಲೆಲ್ಲ ನೀನು ಕೆಟ್ಟವನು ಅಥವಾ ಕೆಟ್ಟವಳು, ಒಳಿತನ ಮಾಡುವಾಗಲೆಲ್ಲ ನೀನು ಒಳ್ಳೆಯವನು ಹಾಗೂ ಒಳ್ಳೆಯವಳು. ಒಳ್ಳೆಯತನ ನಮ್ಮನ್ನ ಸನ್ಮಾರ್ಗದಲ್ಲಿ ನಡೆಸುತ್ತದೆ, ನಮಗೆ ಆಶೀರ್ವಾದವನ್ನು ನೀಡುತ್ತದೆ, ಆಶೀರ್ವಾದದ ಫಲವನ್ನು ಕೊಡುತ್ತದೆ. ಹೇಗೆ ಒಂದು ದ್ರಾಕ್ಷಿಯನ್ನು ಗೊಂಚಲು ಗೊಂಚಲಾಗಿ ಫಲವನ್ನು ಕೊಡುತ್ತದೋ, ಹಾಗೆ ಒಳ್ಳೆಯತನ ನಮಗೆ ಗೊಂಚಲು ಗೊಂಚಲಾಗಿ ಆಶೀರ್ವಾದವನ್ನು ಕೊಡುತ್ತದೆ. ಹೌದು, ಆದರೆ ನಾನು ಹುಳಿ ದ್ರಾಕ್ಷಿ ಆಗಿದ್ದೇನಾ ಅಥವಾ ಸಿಹಿ ದ್ರಾಕ್ಷಿ ಆಗಿದ್ದೇನಾ ಎಂಬುದನ್ನು ನಾವು ಚಿಂತಿಸಬೇಕು. ನೋಡಿ, ದೇವರು ಹೇಳುತ್ತಾರೆ, ದೇವರ ವಾಕ್ಯವನ್ನು ನಾವು ಚಿಂತಿಸಿ ಹೋಗಬೇಕಾದ್ರೆ, ದೇವರ ವಾಕ್ಯದಲ್ಲಿ ನಾವು ಹೋಗಬೇಕಾದ್ರೆ, ಎಜಕೇಲ್ನ ಪುಸ್ತಕವನ್ನು ನಾವು ಧ್ಯಾನಿಸಬೇಕಾದ್ರೆ ಹೇಳ್ತಾರೆ, ನಾನು ಒಳ್ಳೆಯ ದ್ರಾಕ್ಷಿಯನ್ನು ನಾನು ಬಿತ್ತಿದೆ, ಒಳ್ಳೆಯ ಸಿಹಿ ದ್ರಾಕ್ಷಿಯನ್ನು ಬಿತ್ತಿದೆ, ಆದರೆ ಇದು ಏಕೆ ಹುಳಿ ದ್ರಾಕ್ಷಿ ಆಯಿತು ಎಂದು ಗೊತ್ತಿಲ್ಲ ಎಂಬುದಾಗಿ ದೇವರು ತನ್ನ ಮಕ್ಕಳನ್ನು ನೋಡಿ ಹೇಳುತ್ತಾರೆ, ನನ್ನನ್ನು ನಿಮ್ಮನ್ನು ನೋಡಿ ಹೇಳುತ್ತಾರೆ. ಹೌದು ನನ್ನ ಸಹೋದರ ಸಹೋದರಿ, ನಾವು ದೇವರಿಂದ ಬಿತ್ತಲ್ಪಟ್ಟಂತಹ ಒಳ್ಳೆಯ ದ್ರಾಕ್ಷಿಗಳಾಗಿದ್ದೆವು, ಆದರೆ ಈಗ ಹುಳಿ ದ್ರಾಕ್ಷಿ ಆಗಿ ಹೋಗಿದ್ದೇವೆ. ಏನು ಕಾರಣ? ಕೆಟ್ಟವರ ಸಹವಾಸವು, ನಮ್ಮಲ್ಲಿರುವ ಕೆಟ್ಟತನವ, ಯಾವುದು ಇದಕ್ಕೆ ಯಾವುದು ಕಾರಣ, ಏನು ಕಾರಣ ಚಿಂತಿಸೋಣ. ನಮ್ಮ ಕೆಟ್ಟತನವನ್ನು ಬಹಿಷ್ಕರಿಸಿ ಒಳ್ಳೆಯತನಕ್ಕೆ ಸ್ವಾಗತವನ್ನು ಕೊಡೋಣ, ಪರಿರಿಗೆ ಒಳಿತನ್ನು ಮಾಡೋಣ, ಎಲ್ಲರನ್ನು ನಮ್ಮ ಒಳ್ಳೆಯ ಕಣ್ಣುಗಳಿಂದ ನಾವು ನೋಡೋಣ, ಒಳ್ಳೆಯದಾಗಿ ಸನ್ಮಾನಿಸೋಣ, ಪ್ರೀತಿಸೋಣ. ಪ್ರಿಯರೇ, ಈ ಚಿಂತನೆ
ನಮ್ಮ ಜೀವಿತದಲ್ಲಿ ದೇವರ ಸಾಮ್ರಾಜ್ಯವನ್ನು ಸೇರಲು, ಆಬೇಲ್ನಂತೆ ನಮ್ಮ ಪ್ರಾರ್ಥನೆ ದೇವರ ಸನ್ನಿಧಿಗೆ ಸೇರಲು ಕಾರಣವಾಗಿದೆ. ಕೀರ್ತನೆಗಾರ ಹೇಳುತ್ತಾನೆ 63:2 ವಾಕ್ಯ, ನಿನ್ನ ಮಂದಿರದಲ್ಲಿ ನನಗಾದ ದರ್ಶನದಲ್ಲಿ ನಿನ್ನ ಶಕ್ತಿ ಪ್ರತಿಭೆಯನ್ನು ಕಂಡಿರುವೆ. ನಲ್ಲಿ ಪ್ರಭುವಿನ ವಾಕ್ಯ, ಕೀರ್ತನೆಗಳು 63:2 ವಾಕ್ಯ 2, ನಿನ್ನ ಮಂದಿರದಲ್ಲಿ ನನಗಾದ ದರ್ಶನದಲ್ಲಿ ನಿನ್ನ ಶಕ್ತಿ ಪ್ರತಿಭೆಯನ್ನು ಕಂಡಿರುವೆ. ನಲ್ಲಿ ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ 63:2 ವಾಕ್ಯ, ನಿನ್ನ ಮಂದಿರದಲ್ಲಿ ನನಗಾದ ದರ್ಶನದಲ್ಲಿ ನಿನ್ನ ಶಕ್ತಿ ಪ್ರತಿಭೆ ಕಂಡಿರುವೆನಲ್ಲಿ ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಅಪ್ಪ ತಂದೆಯೇ, ಸ್ತೋತ್ರ ರಾಜ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆಗಳು 63:2 ವಾಕ್ಯ, ನಿನ್ನ ಮಂದಿರದಲ್ಲಿ ನನಗಾದ ದರ್ಶನದಲ್ಲಿ ನಿನ್ನ ಶಕ್ತಿ ಪ್ರತಿಭೆಯನ್ನು ಕಂಡಿರುವಿನಲ್ಲಿ ದೇವರ ವಾಕ್ಯವಿದೆ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಅಪ್ಪ ತಂದೆಯೇ, ಸ್ತೋತ್ರ ರಾಜ, ವಂದನೆಗಳು ರಾಜ. ಹೌದು ಸ್ವಾಮಿ, ನಿನ್ನ ಮಂದಿರದಲ್ಲಿ ನಿಮ್ಮ ದರ್ಶನವನ್ನು ನಾವು ಪ್ರತಿದಿನವೂ ಕಾಣುವ ಭಾಗ್ಯವನ್ನು ಕೊಟ್ಟಿದ್ದೀರಿ ರಾಜ. ಪೂಜ್ಯ ಶರೀರ ಮತ್ತು ರಕ್ತದಲ್ಲಿ ನಿಮ್ಮನ್ನೇ ಕಂಡು ನಿಮ್ಮನ್ನೇ ಅನುಭವಿಸುವಂತೆ ಮಾಡಿದ್ದೀರಿ ರಾಜ. ಆ ನಿಮ್ಮ ಪೂಜ್ಯ ಶರೀರ ಮತ್ತು ರಕ್ತದ ನಿಮಿತ್ತವಾಗಿ ನಿಮ್ಮ ಶಕ್ತಿ ಪ್ರತಿಭೆಯನ್ನು ನಾವು ಕಂಡಿದ್ದೇವೆ ರಾಜ. ಮಹತ್ಕಾರ್ಯಗಳನ್ನು ಕಾಣುತ್ತಾ ಇದ್ದೇವೆ ರಾಜ, ಅದ್ಭುತಗಳನ್ನು ಕಾಣುತ್ತಾ ಇದ್ದೇವೆ ರಾಜ. ನಿಮ್ಮನ್ನೇ ನಾವು ಕಾಣುತ್ತಾ ಇದ್ದೇವೆ ರಾಜ. ನಿಮ್ಮ ಮುಖದರ್ಶನವನ್ನು ನಮಗೆ ನೀಡಿರಿ ರಾಜ. ಹೌದು ಸ್ವಾಮಿ, ಯೇಸುವೇ, ನಿನ್ನ ಮಂದಿರದಲ್ಲಿ ನಮಗಾದ ದರ್ಶನದಲ್ಲಿ ನಿನ್ನ ಶಕ್ತಿ ಪ್ರತಿಭೆಯನ್ನು ನಾವು ದಿನಂಪ್ರತಿ ಕಾಣುವ ಭಾಗ್ಯವನ್ನು ಕೊಟ್ಟಿದ್ದೀರಿ ರಾಜ. ಈ ಸ್ವರ್ಗೀಯ ಯಾತ್ರೆಯ ಮೂಲಕವಾಗಿ, ಈ ಮಧ್ಯಸ್ಥ ಪ್ರಾರ್ಥನೆಯ ಮೂಲಕವಾಗಿ, ಈ ತಂಡದ ಮೂಲಕವಾಗಿ, ಈ ಸಮೂಹದ ಮೂಲಕವಾಗಿ ನಾವು ನಿಮ್ಮನ್ನು ಕಾಣುತ್ತಾ ಇದ್ದೇವೆ ರಾಜ. ಯೇಸುವೇ, ಕರುಣೆ ತೋರಿ, ದಯೆ ತೋರಿರಿ ಸ್ವಾಮಿ. ಅಪ್ಪ ತಂದೆಯೇ, ಈ ದಿನದಲ್ಲಿ ಈ ನಿನ್ನ ಮಕ್ಕಳು ಮಾಡುವ ಎಲ್ಲ ಪ್ರಾರ್ಥನೆಗಳನ್ನು ಆಲಿಸಿರಿ. ಈ ಮಕ್ಕಳ ಕೊರಗುಗಳನ್ನು ನೀಗಿಸಿರಿ. ಈ ಮಕ್ಕಳ ಕಣ್ಣೀರನ್ನು ದೂರ ಮಾಡಿರಿ. ಈ ಮಕ್ಕಳ ಮನಸ್ಸಿನಲ್ಲಿ ಸಮಾಧಾನವನ್ನು ಕೊಡಿರಿ. ಈ ಮಕ್ಕಳ ಜೀವಿತದಲ್ಲಿ ಸಂತೋಷವನ್ನು ಕೊಡಿರಿ. ಇವರ ಹೋರಾಟಗಳನ್ನು ನಾಶ ಮಾಡಿರಿ. ಒಳ್ಳೆಯ ತನವು ಸ್ವಾಮಿ ಹೊಮ್ಮುವಂತೆ ಮಾಡಿರಿ. ಒಳ್ಳೆಯ ತನವು ಚಿಗುರುಡಿಯುವಂತೆ ಮಾಡಿರಿ. ಪ್ರತಿಯೊಬ್ಬರನ್ನು ಕಾಣುವಾಗಲೂ ಒಳ್ಳೆಯ ತನದಿಂದ ಕಾಣುವಂತೆ, ಪ್ರತಿಯೊಬ್ಬರನ್ನ ಪ್ರೀತಿಸುವಂತಹ ಕೃಪೆಯನ್ನು ಕರುಣಿಸಿರಿ ಎಂದು ಪಿತ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನುಳ್ಳ ತಂದೆಯೇ. ಅಮೇನ್, ಅಮೇನ್, ಅಮೇನ್.